ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ಸಹಯೋಗದಲ್ಲಿ ಕಾನೂನು ಅರಿವು ಕುರಿತ ಜಾಗೃತಿ ಜಾಥಾಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರೀತು ರಾಜ್ ಅವಸ್ಥಿ ಚಾಲನೆ ನೀಡಿದರು. ಈ ವೇಳೆ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳದ ಅಧ್ಯಕ್ಷ ಡಾಕ್ಟರ್ ಮೋಹನ್ ರಾವ್ ನಲವಾಡೆ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಕಾನೂನು ಅರಿವು ಮೂಡಿಸುವ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸುಮಾರು 5 ಲಕ್ಷ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಅಕ್ಟೋಬರ್ 2ರಿಂದ ನವೆಂಬರ್ 14ರವರೆಗೂ 45 ದಿನಗಳ ಕಾಲ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಮೂಡಿಸುವ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಸೇವೆಗಳ ಪ್ರಾಧಿಕಾರದ ಸೌಲಭ್ಯಗಳೇನಿದೆ, ಇದರಿಂದ ದೊರಕುವಂತಹ ಏನೇನು ಪ್ರೋಗ್ರಾಮ್ಸ್ ಇದೆ, ಮತ್ತೆ ಇದರ ರಕ್ಷಣೆ ಏನಿದೆ, ಸಹಕಾರ ಏನಿದೆ, ಇದ್ರ ಬಗ್ಗೆ ಎಲ್ಲ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನವೆಂಬರ್ 14ನೇ ತಾರೀಖುವರೆಗೂ ಒಂದು ಅಭಿಯಾನ ಇಟ್ಟಿದ್ದಾರೆ. ಈ ಅಭಿಯಾನದ ಪ್ರಕಾರ ನಾವು ಸುಮಾರು 1 ಕೋಟಿ ಜನಕ್ಕೆ ಇದನ್ನು ತಲುಪಿಸ್ತಾ ಇದ್ದೀವಿ.